ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಬಾಲ್ ಆಧಾರ್ ಕಾರ್ಡ್ ಅಥವಾ ಬ್ಲೂ ಕಲರ್ ಆಧಾರ್ ಕಾರ್ಡ್ ಬಗ್ಗೆ ನಾನು ಸಂಪೂರ್ಣವಾದಂಥ ಒಂದು ಮಾಹಿತಿನ ಕೊಡ್ತೀನಿ. ಅಂದರೆ ಇದು ಒಂದು ಮಕ್ಕಳಿಗೆ ಮಾಡಿಸುವಂಥ ಒಂದು ಆಧಾರ್ ಕಾರ್ಡ್ ಆಗಿದೆ. ಇದು ಏನು ಫೆಬ್ರವರಿ 12ನೇ ತಾರೀಕಿಗೆ ಈ ಒಂದು ನ್ಯೂಸ್ ಬಗ್ಗೆ ಒಂದು ಮಾಹಿತಿ ಬಂದಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಒಂದು ಹೊಸ ಅಪ್ಡೇಟ್ ಕೂಡ ಅಂತಲೇ ನಾನು ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಈ ಒಂದು ಬಾಲ ಆಧಾರ್ ಕಾರ್ಡ್ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ, ಅಂದರೆ ನಿಮಗೆ ಬ್ಲೂ ಕಲರ್ ಆಧಾರ್ ಕಾರ್ಡ್ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಕೊಡ್ತೀನಿ. ಅಂದರೆ ನಿಮಗೆ ಈ ಬಾಲ್ ಆಧಾರ್ ಕಾರ್ಡ್ನ ಎಲ್ಲಿ ಮಾಡಿಸ್ಬೇಕು ಮತ್ತು ಯಾವ ರೀತಿ ನಾವು ಮಾಡಿಸ್ಬೇಕು, ಅದಕ್ಕೆ ಯಾವ ರೀತಿ ಪ್ರೊಸೀಜರ್ ಇದೆ ಅನ್ನೋದು ಕೂಡ ನಾನು ಒಂದು ಸಂಪೂರ್ಣವಾದಂಥ ಮಾಹಿತಿನ ಕೊಡ್ತೀನಿ. ಬಾಲ್ ಆಧಾರ್ ಕಾರ್ಡ್ ಮಾಡೋಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗ್ತವೆ, ಮತ್ತು ಈ ಬಾಲ್ ಆಧಾರ್ ಕಾರ್ಡ್ನ ಮಾಡ್ಸೋಕ್ಕೆ ಎಷ್ಟು ಏಜ್ ಇರಬೇಕು, ಮತ್ತು ಇದಕ್ಕೆ ಏನೆಲ್ಲ ಒಂದು ಲಿಮಿಟೇಷನ್ ಇದ್ದಾವೆ, ಮತ್ತು ಇದನ್ನು ಯಾಕೆ ಮಾಡಿಸ್ಬೇಕು, ಈ ಒಂದು ಒಂದು ಏನು ಅಪ್ಡೇಟನ್ನ ಯಾಕೆ ಒಂದು ಸರ್ಕಾರದವರು ತಂದಿದ್ದಾರೆ ಅನ್ನೋದನ್ನು ಕೂಡ ಸಂಪೂರ್ಣವಾದಂಥ ಒಂದು ಮಾಹಿತಿನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೀವು ಈ ವಿಡಿಯೋನ ಸ್ಕಿಪ್ ಮಾಡಿದೆ, ಒಂದು ಕಂಟಿನ್ಯೂ ಆಗಿ ನೀವು ಕೊನೆ ತನಕ ಈ ವಿಡಿಯೋನ ನೋಡಿ ಫ್ರೆಂಡ್ಸ್. ಯಾಕಪ್ಪ ಅಂತಂದರೆ ಮಧ್ಯದಲ್ಲಿ ಸಣ್ಣ ಪುಟ್ಟ ಒಂದು ನಾನು ಏನಾದರೂ ಮಾಹಿತಿ ಕೊಡ್ತಿದ್ದಲ್ಲಿ ನಿಮಗೆ ಕನ್ಫ್ಯೂಸ್ ಆಗೋಂಥ ಒಂದು ಚಾನ್ಸಸ್ ಇರುತ್ತೆ. ದಯವಿಟ್ಟು ನೀವು ಮೊದಲಿಂದ ನೀವು ಕೊನೆ ತನಕ ಈ ವಿಡಿಯೋನ ನೋಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಒಂದು ಬಾಲ್ ಆಧಾರ್ ಕಾರ್ಡ್ ಅಥವಾ ಬ್ಲೂ ಕಲರ್ ಆಧಾರ್ ಕಾರ್ಡ್ ಬಗ್ಗೆ ನಾನು ಯಾವ ರೀತಿ ನೀವು ಅದನ್ನ ಅರ್ಜಿಯನ್ನು ಸಲ್ಲಿಸೋದು, ಯಾವ ರೀತಿ ನಾವು ಅದನ್ನ ಮಾಡಿಸೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ನೋಡೋಣ. ನೋಡಿ ಫ್ರೆಂಡ್ಸ್, ಈ ಬಾಲ್ ಆಧಾರ್ ಕಾರ್ಡ್ ಬಗ್ಗೆ ಒಂದು ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಫ್ರೆಂಡ್ಸ್. ಅಂದರೆ 12ನೇ ತಾರೀಕು ಇದೇ ತಿಂಗಳ ಫೆಬ್ರವರಿ 12ನೇ ತಾರೀಕಿಗೆ ಒಂದು ಆದೇಶ ಬಂದಿದೆ. ಏನಪ್ಪದ ಆದೇಶ ಅಂತಂದರೆ, ನಿಮಗೆ 5 ವರ್ಷದೊಳಗಿನ ಎಲ್ಲ ಮಕ್ಕಳು ಈ ಬ್ಲೂ ಕಲರ್ ಆಧಾರ್ ಕಾರ್ಡ್ನ ನಾವು ಮಾಡಿಸಲೇಬೇಕು ಅಂತ ಒಂದು ಕಡ್ಡಾಯವಾಗಿ ಸರ್ಕಾರದಿಂದ ಒಂದು ಆದೇಶ ಬಂದಿದೆ ಫ್ರೆಂಡ್ಸ್. ಇದನ್ನು ಯಾಕೆ ಒಂದು ಈ ಬಾಲ್ ಆಧಾರ್ ಕಾರ್ಡ್ ಅಥವಾ ಬ್ಲೂ ಕಲರ್ ಆಧಾರ್ ಕಾರ್ಡ್ನ ಮಾಡಿಸ್ಬೇಕಂತ ಒಂದು ಆದೇಶ ಬಂದಿದೆಯಪ್ಪ ಅಂತಂದರೆ, ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ಈಗ ನಾವು ದೊಡ್ಡವರು ಒಂದು ಆಧಾರ್ ಕಾರ್ಡ್ನ ನಾವು ಮಾಡಿಸ್ಬೇಕಪ್ಪ ಅಂತಂದರೆ ಅಲ್ಲಿ ಬಯೋಮೆಟ್ರಿಕ್ ಇರುತ್ತೆ ಫ್ರೆಂಡ್ಸ್. ಅಂದರೆ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಮಾಡೋದು ಮತ್ತು ಕಣ್ಣಿನ ಒಂದು ಸ್ಕ್ಯಾನ್ ಮಾಡೋದಂಥ ಒಂದು ಆಪ್ಷನ್ನು ಒಂದು ಆಧಾರ್ ಎನ್ರೋಲ್ಮೆಂಟ್ ಸೆಂಟರ್ನಲ್ಲಿ ಇರುತ್ತೆ. ಆದರೆ ಮಕ್ಕಳಿಗೆ ನಾವು ಒಂದು ಕಣ್ಣಿನ ಸ್ಕ್ಯಾನ್ ಮಾಡೋದಾಗಲಿ ಮತ್ತು ಫಿಂಗರ್ ಪ್ರಿಂಟನ್ನು ನಾವು ಸ್ಕ್ಯಾನ್ ಮಾಡೋದಾಗಲಿ ಮಾಡಬಹುದಂಥ ಸಂದರ್ಭದಲ್ಲಿ ಹಲವಾರು ಪ್ರಾಬ್ಲಮ್ಗಳು ಬರ್ತವೆ ಫ್ರೆಂಡ್ಸ್. ಅದರಲ್ಲಿಂದ ಈ ಒಂದು ಏನು ಕಣ್ಣಿನ ಒಂದು ಸ್ಕ್ಯಾನ್, ಮಕ್ಕಳಿಗೆ ಒಂದು ಕಣ್ಣಿನ ಒಂದು ಸ್ಕ್ಯಾನ್ ಮಾಡೋದಾಗಲಿ ಅಥವಾ ಫಿಂಗರ್ ಪ್ರಿಂಟ್ ಹಾಕಿದ ತಕ್ಷಣ ಅದು ಒಂದು ಫಿಂಗರ್ ಪ್ರಿಂಟ್ ಬೀಳೋದಲ್ಲ ಫ್ರೆಂಡ್ಸ್. ಅದರ ಸಲುವಾಗಿ ಈ ಒಂದು ಆಪ್ಷನ್ನ ನಾವು ಇದನ್ನು ಬಿಟ್ಟು ನಾವು ತೆಗೆದಾಕ್ಬೇಕು ಅನ್ನೋ ಒಂದು ಉದ್ದೇಶದಿಂದ, ಅಂದರೆ ಮಕ್ಕಳಿಗೆ ಈ ಒಂದು ಬಾಲ್ ಆಧಾರ್ ಕಾರ್ಡ್ನ ಮಾಡಿಸೋ ಸಂದರ್ಭದಲ್ಲಿ ಒಂದು ಯಾವುದೇ ರೀತಿಯಿಂದ ಮಕ್ಕಳಿಗೆ ಕಣ್ಣಿನ ಸ್ಕ್ಯಾನ್ ಆಗಲಿ ಅಥವಾ ಮತ್ತು ಫಿಂಗರ್ ಪ್ರಿಂಟನ್ನು ಅವರು ತಗೊಳೋದಲ್ಲ ಫ್ರೆಂಡ್ಸ್. ಈ ಒಂದು ಆಪ್ಷನ್ ಇರೋದಿಲ್ಲ. ಇದು ದೊಡ್ಡವರಿಗೆ ಮಾತ್ರ ಒಂದು ಆಧಾರ್ ಕಾರ್ಡ್ನ ಮಾಡಿಸ್ಬೇಕಂತಂದರೆ ಒಂದು ಕಣ್ಣಿನ ಒಂದು ಸ್ಕ್ಯಾನ್ ಮಾಡ್ತಾರೆ ಮತ್ತು ಫಿಂಗರ್ ಪ್ರಿಂಟ್ನ ಒಂದು ಸ್ಕ್ಯಾನ್ ಮಾಡ್ತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಇಲ್ಲಿ ಬಾಲ್ ಆಧಾರ್ ಕಾರ್ಡ್ನ ನಾವು ಮಾಡಿಸ್ಬೇಕಪ್ಪ ಅಂತಂದರೆ ಇಲ್ಲಿ ಯಾವುದೇ ರೀತಿಯಿಂದ ಮಕ್ಕಳಿಗೆ ಒಂದು ಕಣ್ಣಿನ ಸ್ಕ್ಯಾನ್ ಆಗಲಿ ಅಥವಾ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಆಗಲಿ ಇದರಲ್ಲಿ ಮಾಡಿಸೋದಿಲ್ಲ ಫ್ರೆಂಡ್ಸ್. ಈ ಒಂದು ಉದ್ದೇಶದ ಸಲುವಾಗಿ ಈ ಒಂದು ಸರ್ಕಾರದ ಒಂದು ಆದೇಶ ಬಂದಿದೆ ಫ್ರೆಂಡ್ಸ್. ಅಂದರೆ ಏನು 5 ವರ್ಷದೊಳಗಿನ ಇರುವಂಥ ಒಂದು ಮಕ್ಕಳು ಕಡ್ಡಾಯವಾಗಿ ಈ ಬಾಲ್ ಆಧಾರ್ ಕಾರ್ಡ್ನ ಮಾಡಿಸಿರ್ಬೇಕನ್ನೋ ಒಂದು ಆದೇಶ ಬಂದಿದೆ ಫ್ರೆಂಡ್ಸ್. ಇದೇ ತಿಂಗಳ ಫೆಬ್ರವರಿ 12ನೇ ತಾರೀಕಿಗೆ ಈ ಒಂದು ಆದೇಶ ಹೊರ ಬಿದ್ದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಹಾಗಾದರೆ ಈ ಇದಕ್ಕೆ ನಾವು ಯಾವ ರೀತಿ ಒಂದು ಎಷ್ಟು ನಮಗೆ ಆಪ್ಷನ್ ಇದ್ದಾವೆ ಒಂದು ಬಾಲ್ ಆಧಾರ್ ಕಾರ್ಡ್ ಮಾಡೋಕೆ, ಯಾವ ರೀತಿ ಒಂದು ಆನ್ಲೈನಲ್ಲಿ ಯಾವ ರೀತಿ ಒಂದು ಆಪ್ಷನ್ ಇದೆ, ಅದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಬೇಕು ಮತ್ತು ಅನ್ನೋದ್ರ ಬಗ್ಗೆ ನಾನು ಕೂಡ ಈಗ ತಿಳಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಅದೇ ರೀತಿಯಾಗಿ ನಿಮಗೆ ಒಂದು ಬಾಲ್ ಆಧಾರ್ ಕಾರ್ಡ್ಗೆ ನೀವು ಅಪ್ಲಿಕೇಶನ್ ಏನನ್ನ ಸಲ್ಲಿಸಿದರೆ ನಿಮಗೆ ಇದು 60 ದಿನಗಳಲ್ಲೇ ನಿಮಗೆ ಒಂದು ಬಾಲ್ ಆಧಾರ್ ಕಾರ್ಡ್ ಅಥವಾ ಬ್ಲೂ ಕಲರ್ ಆಧಾರ್ ಕಾರ್ಡ್ ನಿಮ್ಮ ಒಂದು ಅಡ್ರೆಸ್ಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ನಿಮಗೆ 2 ರೀತಿಯ ಒಂದು ಅಪ್ಡೇಟ್ಸ್ ಇರ್ತವೆ ಫ್ರೆಂಡ್ಸ್. ಅಂದರೆ ನಿಮಗೆ 2 ರೀತಿಯ ಒಂದು ಬಯೋಮೆಟ್ರಿಕ್ ಅಪ್ಡೇಟ್ಸ್ ಇರ್ತವೆ. ಇದು ನಿಮ್ಮ ಒಂದು ಮಕ್ಕಳಿಗೆ, ಅಂದರೆ 5 ವರ್ಷದೊಳಗಿನ ಮಕ್ಕಳಿಗೆ ಏನಾದರೂ ನೀವು ಬಾಲ್ ಆಧಾರ್ ಕಾರ್ಡ್ ನೀವು ಮಾಡಿಸಿದರೆ 5 ವರ್ಷದ ನಂತರ ಒಂದು ಬಯೋಮೆಟ್ರಿಕ್ ಅಪ್ಡೇಟ್ನ ಮಾಡಿಸ್ಬೇಕು, ಮತ್ತು ಅದೇ ರೀತಿಯಾಗಿ 15 ವರ್ಷ ತುಂಬಿದ ನಂತರ ಒಂದು ಬಯೋಮೆಟ್ರಿಕ್ ಅಪ್ಡೇಟ್ನ ನೀವು ಮಾಡಿಸ್ಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಯಾವುದೇ ರೀತಿಯಿಂದ ಒಂದು ಚಾರ್ಜಸ್ ಏನಿರೋದಿಲ್ಲ. ಅಂದರೆ ಎಲ್ಲ ಫ್ರೀಯಾಗಿ ಒಂದು 2 ಅಪ್ಡೇಟನ್ನು, ಅಂದರೆ ಬಯೋಮೆಟ್ರಿಕ್ ಅಪ್ಡೇಟ್ಸ್ನ ಮಾಡ್ತಾರಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು. ನಂತರ ನಿಮಗೆ ಒಂದು ಈ ಬಾಲ ಆಧಾರ್ ಕಾರ್ಡ್ನ ನೀವು ಏನಾದರೂ ಮಾಡಿಸಿದ ನಂತರ ನಿಮಗೆ 5 ವರ್ಷ ಅಂದರೆ 7 ವರ್ಷದ ನಂತರ ಒಂದು ಈ ಮಕ್ಕಳಿಗೆ ಮಾಡಿಸಿದಂಥ ಒಂದು ಆಧಾರ್ ಕಾರ್ಡ್ನ ನಾವು ನಾರ್ಮಲ್ ಆಧಾರ್ ಕಾರ್ಡ್ಗೆ ಅಪ್ಡೇಟ್ ಮಾಡುವಂಥ ಅವಕಾಶ ಕೂಡ ಇದರಲ್ಲಿ ಇದೆ ಫ್ರೆಂಡ್ಸ್. ಅಂದರೆ ಮಕ್ಕಳಿಗೆ ನೀವು ಮಾಡಿಸಿದಂಥ ಒಂದು ಬಾಲ ಆಧಾರ್ ಕಾರ್ಡ್ ನಿಮ್ಮ ಮಗುವಿಗೆ 7 ವರ್ಷ ತುಂಬಿದ ನಂತರ ಒಂದು ಇದನ್ನು ಬಾಲ್ ಆಧಾರ್ ಕಾರ್ಡ್ಲಿಂದ ಒಂದು ನಾರ್ಮಲ್ ಆಧಾರ್ ಕಾರ್ಡ್ಗೆ ಅಪ್ಡೇಟನ್ನು ನಾವು ಮಾಡ್ಬೋದು ಫ್ರೆಂಡ್ಸ್. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಯಾವ ರೀತಿ ಒಂದು ಬಾಲ್ ಆಧಾರ್ ಕಾರ್ಡ್ಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಯಾವ ರೀತಿ ಇದರದ್ದು ಪ್ರೊಸೆಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು ಬಾಲ್ ಆಧಾರ್ ಕಾರ್ಡ್ ಮಾಡಿಸೋಕ್ಕೆ 2 ರೀತಿಯ ಆಪ್ಷನ್ ಇದ್ದಾವೆ. ಒಂದು, ನೀವು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟ್ರಿಗೆ ಹೋಗಿ ಡೈರೆಕ್ಟಾಗಿ ಅಲ್ಲಿ ನೀವು ಬಾಲ್ ಆಧಾರ್ ಕಾರ್ಡ್ನ ನೀವು ಮಾಡಿಸ್ಬೋದು. ಅಂದರೆ 5 ವರ್ಷದೊಳಗಿನ ಮಕ್ಕಳಿಗೆ ನೀವು ಬಾಲ್ ಆಧಾರ್ ಕಾರ್ಡ್ನ
ಮಾಡಿಸ್ಬೋದು ಫ್ರೆಂಡ್ಸ್. ಅದೇ ರೀತಿಯಾಗಿ ನಿಮಗೆ ಆನ್ಲೈನ್ನಲ್ಲಿ ಯಾವ ರೀತಿ ಒಂದು ಆಪ್ಷನ್ ಇದೆ, ಮತ್ತು ಆನ್ಲೈನ್ನಲ್ಲಿ ನಾವು ಏನಾದರೂ ಏನು ಬಾಲ ಆಧಾರ್ ಕಾರ್ಡ್ಗೆ ಅರ್ಜಿಯನ್ನು ಹಾಕ್ಬೇಕಂತಂದರೆ ಅದಕ್ಕೆ ಯಾವ ರೀತಿ ಏನೆಲ್ಲ ಡಾಕ್ಯುಮೆಂಟ್ ಬೇಕಾಗ್ತಾವೆ ಅನ್ನೋದು ಕೂಡ ನಾವು ನೋಡೋಣ. ಮೊದಲಿಗೆ ನೀವು ಇಲ್ಲಿ ಯಾವ ರೀತಿಯ ಒಂದು ನೀವೇನಾದರೂ ಆನ್ಲೈನ್ ಮಾಡ್ಬೇಕಂತ ಅಂತಂದರೆ ನಿಮಗೆ ಯಾವ ರೀತಿ ಒಂದು ಬಾಲ ಆಧಾರ್ ಕಾರ್ಡ್ಗೆ ಒಂದು ಅಪ್ಲಿಕೇಶನ್ ಹಾಕಾಕ ಆನ್ಲೈನ್ನಲ್ಲಿ ಯಾವ ರೀತಿ ಒಂದು ಚಾನ್ಸ್ ಇದೆ ಅನ್ನೋದು ಕೂಡ ನಿಮಗೆ ಯಾವ ರೀತಿ ಅವಕಾಶ ಇದೆ ಅನ್ನೋದು ಕೂಡ ನಾನು ತೋರಿಸ್ಕೊಡ್ತೀನಿ. ಮೊದಲಿಗೆ ನೀವು ಏನು ನಿಮ್ಮ ಒಂದು ಡೆಸ್ಕ್ಟಾಪ್ನಲ್ಲಿ ಯಾವುದಾದ್ರೂ ಒಂದು ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನೀವು ಸರ್ಚ್ ಬಾರ್ನಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಆಫೀಸಿಯಲ್ ವೆಬ್ಸೈಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. UIDAI.government.in ಅಂತ ಈ ಉದರ ಒಂದು ಲಿಂಕನ್ನು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಫ್ರೆಂಡ್ಸ್. ಅದ್ರ ಮುಖಾಂತರ ನೀವು ಡೈರೆಕ್ಟಾಗಿ ಓಪನ್ ಮಾಡ್ಕೊಬೋದು. ಈಗ ನಾವು ಇದನ್ನು ಸರ್ಚ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಸರ್ಚ್ ಕೊಟ್ಟ ನಂತರ ನಿಮಗೆ ಇಲ್ಲಿ ನಿಮಗೆ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಆಫೀಸಿಯಲ್ ವೆಬ್ಸೈಟ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ನಿಮಗೆ ಒಂದು ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ಆಫೀಸಿಯಲ್ ವೆಬ್ಸೈಟ್ ಓಪನ್ ಆದ ನಂತರ ನೀವು ಇಲ್ಲಿ ನಿಮಗೆ ಒಂದು ರೈಟ್ ಸೈಡ್ಗೆ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಒಂದು ಏನು ಬಾಲ್ ಆಧಾರ್ ಕಾರ್ಡ್ ಬಗ್ಗೆ ಸಂಬಂಧಪಟ್ಟಂಥ ಒಂದು ಕೆಲವೊಂದು ಇಲ್ಲಿ ಚಿತ್ರಗಳು ಕಾಣ್ತದೆ ಫ್ರೆಂಡ್ಸ್. ನಿಮಗೆ ಎರಡು ಚಿತ್ರಗಳು ನಿಮಗೆ ಇಲ್ಲಿ ಕಾಣ್ತದವೆ. ಅದೇ ರೀತಿಗೆ ನೀವು ನೋಡೋದಾಯ್ತಪ್ಪ ಅಂತಂದರೆ ಇಲ್ಲಿ ಮೇಲ್ಗಡೆ ಬಂದರೆ ನಿಮಗೆ ಆಧಾರ್ ಫಾರ್ ಮೈ ಚೈಲ್ಡ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ, ಒಂದು ಲಿಂಕ್ ಕಾಣ್ತಾ ಇದೆ, ಅದ್ರ ಕೆಳಗಡೆ ಒಂದು ಲಿಂಕ್ ಇದೆ ಫ್ರೆಂಡ್ಸ್, ನೀವು ನೋಡ್ತಿರ್ಬೋದು. ಈ ಲಿಂಕನ್ನು ಇದ್ರ ಮೇಲೆ ನೀವು ಏನು ಮಾಡಬೇಕು, ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮಗೆ ಬಾಲ್ ಆಧಾರ್ ಕಾರ್ಡ್ಗೆ ಯಾವ ರೀತಿ ಒಂದು ಅಪ್ಲೈ ಮಾಡಬೇಕು ಅನ್ನೋ ಒಂದು ಲಿಂಕಿಗೆ ಅದು ಕರ್ಕೊಂಬರುತ್ತದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಾವು ಈ ರೀತಿ ಬಂದ ನಂತರ ನಾವು ಇಲ್ಲಿ ಏನು ಮಾಡಬೇಕು, ಡೈರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಸಿಟಿ ಅಂತ ಇದೆ ಫ್ರೆಂಡ್ಸ್, ಈ ಸೆಲೆಕ್ಟ್ ಸಿಟಿ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಎಷ್ಟು ಸಿಟಿಗಳಿದ್ದಾವೆ ಫ್ರೆಂಡ್ಸ್, ಈ ಸಿಟಿಗಳಿಗೆ ಮಾತ್ರ ಈ ಸಿಟಿಯಲ್ಲಿ ಏನಾದರೂ ನೀವು ವಾಸವಾಗಿದ್ದರೆ ಮಾತ್ರ ಇದನ್ನು ನಾವು ಏನು ಒಂದು ಆನ್ಲೈನ್ ಮುಖಾಂತರ ಒಂದು ಬಾಲ ಆಧಾರ್ ಕಾರ್ಡ್ನ ನಾವು ಮಾಡ್ಸೋಕ್ಕೆ ಬರ್ತದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲಿ ನಿಮ್ಮ ಒಂದು ಸಿಟಿನ ನೀವು ಚೆಕ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲಿ ಹಲವಾರು ಡಿಸ್ಟಿಕ್ಗಳಿದ್ದಾವೆ ಮತ್ತು ಹಲವಾರು ಸ್ಟೇಟ್ಗಳಿದ್ದಾವೆ. ಇಲ್ಲಿ ನಮ್ಮ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಒಂದು ಎರಡು ಮೂರು ಡಿಸ್ಟಿಕ್ ಮಾತ್ರ ಇದರಲ್ಲಿ ಕೊಟ್ಟಿದ್ದಾನೆ ಫ್ರೆಂಡ್ಸ್. ನಿಮಗೆ ಒಂದು ಮೈಸೂರು ಆಗಿರ್ಬೋದು ಮತ್ತು ಹುಬ್ಳಿ ಆಗಿರ್ಬೋದು, ಇವು ಮಾತ್ರ ನಮ್ಮ ಒಂದು ಕರ್ನಾಟಕಕ್ಕೆ ಸಂಬಂಧಪಟ್ಟಂಥ ಡಿಸ್ಟಿಕ್ಗಳು ಮತ್ತು ಇತರೆ ಬೇರೆ ಡಿಸ್ಟಿಕ್ಗಳು ಇದ್ದಾವೆ ಫ್ರೆಂಡ್ಸ್. ಇಲ್ಲಿ ಮತ್ತು ನಿಮ್ಮ ಒಂದು ಡಿಸ್ಟಿಕ್ ಇದೇ ಇಲ್ಲ ಅಂತ ನೋಡ್ಕೊಳ್ಳಿ, ಮತ್ತು ನಿಮ್ಮ ಒಂದು ಸ್ಟೇಟ್ ಇದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನೀವು. ಇಲ್ಲಿ ನಿಮಗೆ ಸಂಬಂಧಪಟ್ಟಂಥ ಊರಿನಲ್ಲಿ ಯಾವ ಊರಿನಲ್ಲಿ ನೀವು ವಾಸವಾಗಿದ್ದೀರಿ ಅಂತ ನೋಡ್ಕೊಂಡು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಏನು ಮಾಡಬೇಕು, ಕೆಳಗಡೆ ಮತ್ತೆ ಇಲ್ಲಿ ಪ್ರೊಸೀಡ್ ಟು ಬುಕ್ ಅಪಾಯಿಂಟ್ಮೆಂಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಈ ರೀತಿ ಆಪ್ಷನ್ ಬರುತ್ತೆ ಫ್ರೆಂಡ್ಸ್. ಅಂದರೆ ನಿಮ್ಮ ಒಂದು ಮಗುವಿನ ಏನು ನಿಮ್ಮ ಮಗುವಿಗೆ ಒಂದು ಬಾಲ್ ಆಧಾರ್ ಕಾರ್ಡ್ನ ನೀವು ಮಾಡಿಸ್ತಾ ಇದ್ದೀರಲ್ಲ, ಆ ಒಂದು ಆಧಾರ್ ಕಾರ್ಡ್ಗೆ ನೀವು ಯಾವ ಮೊಬೈಲ್ ನಂಬರ್ನ ಕೊಡ್ಬೇಕಂತಿರ್ತೀರೋ ಆ ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕಿ ಏನು ಮಾಡಬೇಕಾಗತ್ತೆ, ಇಲ್ಲಿ ಕೆಳಗಡೆ ಒಂದು ಕ್ಯಾಪ್ಚರ್ ಕೋಡ್ ಇದೆ ಫ್ರೆಂಡ್ಸ್, ಸೇಮ್ ಕ್ಯಾಪ್ಚರ್ ಕೋಡ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಹಾಕಿ ಇಲ್ಲಿ ಗೆಟ್ OTP ಅಂತ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಗೆಟ್ OTP ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ಮೇಲೆ ಒಂದು ಓಕೆ ಅಂತ ಬರುತ್ತೆ, ಇದನ್ನು ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಒಂದು ಮೊಬೈಲಿಗೆ ಒಂದು OTP ಬಂದಿರುತ್ತೆ ಫ್ರೆಂಡ್ಸ್. ಆ OTPನ ನಾವು ಏನು ಮಾಡಬೇಕು, ಇಲ್ಲಿ ಎಂಟ್ರ್ ಮಾಡಬೇಕಾಗತ್ತೆ. ಇಲ್ಲಿ ಗೆಟ್ OTP ಮೇಲೆ ನೀವು ಕ್ಲಿಕ್ ಮಾಡಿ, ನನ್ನ ಒಂದು ಮೊಬೈಲ್ ನಂಬರ್ಗೆ ಒಂದು OTP ಬಂದಿದೆ ಫ್ರೆಂಡ್ಸ್. OTP ಬಂದ ನಂತರ ನಾವು ಇಲ್ಲಿ ಏನು ಮಾಡಬೇಕು, ವೆರಿಫೈ OTP ಅಂತ ಕ್ಲಿಕ್ ಮಾಡಬೇಕಾಗತ್ತೆ. ವೆರಿಫೈ OTP ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ವೇಟ್ ಮಾಡಿ, ನಿಮಗೆ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ. ನೋಡಿ ಫ್ರೆಂಡ್ಸ್, ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿದ ನಿಮಗೆ ಈ ರೀತಿಯಾಗಿ ಬರುತ್ತೆ. ನೀವು ಇಲ್ಲಿ ಏನು ಮಾಡಬೇಕಂತಂದರೆ ಸೆಲೆಕ್ಟ್ ಎನ್ರೋಲ್ಮೆಂಟ್ ಟೈಪ್ ಅಂತ ಇದೆ ಫ್ರೆಂಡ್ಸ್, ಮೊದಲೇ ಆಪ್ಷನ್ನು ಯಾವ ರೀತಿ ನೀವು ಇದು ಮಾಡಬೇಕಂತ ನಾನು ತೋರಿಸ್ತೀನಿ. ಇಲ್ಲಿ ನೀವು ಆಧಾರ್ ಅಂತ ಅಂದರೆ ನಿಮ್ಮ ಮಕ್ಕಳಿಗೆ ಒಂದು ಹೊಸ ಆಧಾರ್ ಕಾರ್ಡ್ನ ನೀವು ಮಾಡಿಸ್ತಾ ಇದ್ದೀರಿ ಅಂದರೆ ಏನು ಬಾಲ್ ಆಧಾರ್ ಕಾರ್ಡ್ ಅಥವಾ ಬ್ಲೂ ಆಧಾರ್ ಕಾರ್ಡ್ನ ನೀವು ಮಾಡಿಸ್ತಾ ಇದ್ದೀರಿ, ಅದಕ್ಕೆ ಇಲ್ಲಿ ನೀವು ಆಧಾರ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ಮಗುವಿನ ಡೀಟೇಲ್ಸ್ನ ನೀವಿಲ್ಲೇ ಹಾಕಬೇಕಾಗುತ್ತೆ. ಮಗುವಿನ ಒಂದು ಹೆಸರು ಮತ್ತು ಅವ್ರ ಮೇಲ್ ಫಿಮೇಲ್ ಅಂತ ಹಾಕಬೇಕು, ಡೇಟ್ ಆಫ್ ಬರ್ತ್ನ ಹಾಕಬೇಕಾಗುತ್ತೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಹೆಸರು ಮತ್ತು ಅವರು ಮೇಲ್ ಫಿಮೇಲು ಮತ್ತು ಡೇಟ್ ಆಫ್ ಬರ್ತ್ನ ನಾನು ಹಾಕಿದ್ದೀನಿ, ನೀವು ಅದೇ ರೀತಿ ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ಹೆಡ್ ಆಫ್ ಫ್ಯಾಮಿಲಿ ಅವರದು ಒಂದು ಇನ್ಫಾರ್ಮೇಷನ್ ಕೇಳ್ತಾ ಇದೆ ಫ್ರೆಂಡ್ಸ್. ಇಲ್ಲಿ ನಿಮಗೆ ಡೂ ಯು ಹ್ಯಾವ್ ಎ ಪ್ರೂಫ್ ಆಫ್ ಐಡೆಂಟಿಟಿ ಆ್ಯಂಡ್ ಅಡ್ರೆಸ್ ಅಂತ ಕೇಳುತ್ತೆ. ಅಂದರೆ ಮಗುವಿಗೆ ಸಂಬಂಧಪಟ್ಟಂಥ ಒಂದು, ಇಲ್ಲಿ ನೀವು ಇದನ್ನು ನೋ ಅಂತ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ನಂತರ ಇಲ್ಲಿ ಏನು ಮಾಡ್ಬೇಕಪ್ಪ ಅಂದರೆ ಡೀಟೇಲ್ಸ್ ಆಫ್ ಅಂತ ಕೇಳುತ್ತೆ, ಅಂದರೆ ಫ್ಯಾಮಿಲಿ ಒಂದು ಆ ಮಗುವಿನ ಒಂದು ಫ್ಯಾಮಿಲಿ ಡೀಟೇಲ್ಸ್ನ ಕೇಳುತ್ತೆ. ಇಲ್ಲಿ ನೀವು ನೋಡ್ತಿರ್ಬೋದು ಫಾದರ್ ನೇಮ್ ಆದರೂ ಕೊಡ್ಬೋದು ಅಥವಾ ಏನು ಮದರ್ ನೇಮ್ ಆದರೂ ಕೊಡ್ಬೋದು. ಇಲ್ಲಿ ಫಾದರ್ ನೇಮನ್ನು ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ನಂತರ ರಿಲೇಟಿವ್ಸ್ ನೇಮ್ ಆನ್ ಆಧಾರ್, ಅಂದರೆ ಇಲ್ಲಿ ಫಾದರ್ ಅಂತ ಹಾಕಿದ್ರಲ್ಲ ಮಗುವಿನ ತಂದೆ ಹೆಸರು ಏನು ಮತ್ತು ಮಗುವಿನ ತಂದೆಯ ಒಂದು ಆಧಾರ್ ಕಾರ್ಡ್ ನಂಬರ್ನ ಹಾಕ್ಬೇಕು. ಮತ್ತು ಸೆಲೆಕ್ಟ್ ಆಫ್ ಪ್ರೂಫ್ ಅಂದರೆ ಒಂದು ತಂದೆಗೆ ಮಗುವಿನ ತಂದೆಯ ಒಂದು ರಿಲೇಷನ್ಶಿಪ್ ಪ್ರೂಫ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾವು
ಇಲ್ಲಿ ನಾನು ಈಗ ಒಂದು ತಂದೆ ಹೆಸರನ್ನ ಅಂದ್ರೆ ಡೀಟೇಲ್ಸ್ ಆಫ್ ಫ್ಯಾಮಿಲಿದು ಹೆಡ್ ಆಫ್ ಫ್ಯಾಮಿಲಿದು ಡೀಟೇಲ್ಸ್ ನ ಹಾಕಿದ್ದೀನಿ. ಇಲ್ಲಿ ಮಗುವಿಗೆ ಒಂದು ತಂದೆಯ ಒಂದು ಡೀಟೇಲ್ಸ್ ನ ಕೊಡ್ತಾ ಇದ್ದೀನಿ, ಇಲ್ಲಿ ಫಾದರ್ ಅಂತ ಸೆಲೆಕ್ಟ್ ಮಾಡಿದ್ದೀನಿ. ಅದೇ ರೀತಿಗೆ ಆ ಮಗುವಿನ ತಂದೆ ಹೆಸರು ಮತ್ತು ಆ ಮಗುವಿನ ತಂದೆಯ ಒಂದು ಆಧಾರ್ ಕಾರ್ಡ್ ನಂಬರು ಮತ್ತು ಒಂದು ಸೆಲೆಕ್ಟ್ ಪ್ರೂಫ್ ಆಫ್ ರಿಲೇಷನ್ಶಿಪ್ ಅಂದರೆ ಒಂದು ಸಂಬಂಧವನ್ನು ತೋರಿಸುವಂಥ ಅಂದರೆ ರಿಲೇಷನ್ಶಿಪ್ ತೋರಿಸುವಂಥ ಒಂದು ಡಾಕ್ಯುಮೆಂಟ್ ಯಾವುದಾದ್ರೂ ಒಂದು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಅಂದರೆ ತಂದೆ ಮಗುವಿನ ಒಂದು ಸಂಬಂಧವನ್ನು ಫೈಂಡ್ ಔಟ್ ಮಾಡುವಂಥ ಒಂದು ಡಾಕ್ಯುಮೆಂಟ್ನ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಬರ್ತ್ ಸರ್ಟಿಫಿಕೇಟ್ ಅಂತ ನಾನು ಇಲ್ಲಿ ಸೆಲೆಕ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ನಂತರ ಒಂದು ಪ್ರೂಫ್ ಕೇಳುತ್ತೆ, ಡೇಟ್ ಆಫ್ ಬರ್ತ್ ಪ್ರೂಫ್ ಅಂತ. ಇಲ್ಲಿ ನೀವು ಕೆಳಗಡೆ ಬರಬೇಕಾಗುತ್ತೆ ಫ್ರೆಂಡ್ಸ್. ಕೆಳಗಡೆ ಬಂದರೆ ಇಲ್ಲಿ ಇಲ್ಲಿ ನಿಮ್ಮ ಹತ್ರ ಇರುವಂಥ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾನು ಬರ್ತ್ ಸರ್ಟಿಫಿಕೇಟ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಅದೇ ರೀತಿ ಮತ್ತೆ ಕೆಳಗಡೆ ಅಡ್ರೆಸ್ ಅಂತ ಕೇಳುತ್ತೆ, ಅಂದರೆ ಇಲ್ಲಿ ನಿಮ್ಮ ಒಂದು ಪಿನ್ ಕೋಡ್ ಅಂದರೆ ನಿಮ್ಮ ಊರಿನ ಒಂದು ಪಿನ್ ಕೋಡ್ನ ಹಾಕಬೇಕಾಗುತ್ತೆ. ಮತ್ತು ಅದೇ ರೀತಿಯಾಗಿ ಕೇರ್ ಆಫ್ ನೇಮ್ ಅಂತ ಅಂದರೆ ನಿಮ್ಮ ಮಗುವಿನ ಒಂದು ಆಧಾರ್ ಕಾರ್ಡ್ನಲ್ಲಿ ಒಂದು ತಂದೆ ಹೆಸರು ಬರಬೇಕಾ ಅಥವಾ ತಾಯಿ ಹೆಸರು ಬರಬೇಕಾ ಅನ್ನೋದನ್ನು ಇಲ್ಲಿ ಕೇರ್ ಆಫ್ನಲ್ಲಿ ನೀವು ಹಾಕಬೇಕಾಗುತ್ತೆ ಫ್ರೆಂಡ್ಸ್. ನೀವು ಇಲ್ಲಿ ನಿಮ್ಮ ಒಂದು ಏರಿಯಾ ಒಂದು ಪಿನ್ ಕೋಡ್ನ ಹಾಕಿದ ನಂತರ ಇಲ್ಲಿ ನಂತರ ನಿಮ್ಮ ಒಂದು ಮಗುವಿನ ಒಂದು ಆಧಾರ್ ಕಾರ್ಡ್ನಲ್ಲಿ ತಂದೆ ಹೆಸರು ಬರಬೇಕಾ ಅಥವಾ ತಾಯಿ ಹೆಸರು ಬರಬೇಕಾ ಅಂದರೆ ಕೇರ್ ಆಫ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಅದೇ ರೀತಿಯಾಗಿ ಹೌಸ್ ನಂಬರು ಮತ್ತು ಏನು ಆಧಾರ್ ಕಾರ್ಡ್ನಲ್ಲಿ ಅಡ್ರೆಸ್ ಏನಿರುತ್ತೆ, ನಿಮ್ಮ ಒಂದು ಮಗುವಿನ ತಂದೆಯ ಒಂದು ಅಡ್ರೆಸ್ ಏನಿರುತ್ತೆ ಅದನ್ನು ಕರೆಕ್ಟಾಗಿ ಇಲ್ಲಿ ಹಾಕಬೇಕಾಗುತ್ತೆ ಫ್ರೆಂಡ್ಸ್. ಹಾಕಿದ ನಂತರ ಇಲ್ಲಿ ಲ್ಯಾಂಡ್ಮಾರ್ಕ್ ಇದ್ದರೆ ಲ್ಯಾಂಡ್ಮಾರ್ಕ್ ಹಾಕಿ ಅಥವಾ ಮತ್ತು ನಿಮ್ಮ ಒಂದು ಸಿಟಿ ಯಾವುದು ಅಂತ ಹಾಕಿ ಮತ್ತು ವಿಲೇಜ್ ಯಾವುದಾದ್ರೂ ನಿಮ್ಮ ವಿಲೇಜ್ ಯಾವುದು ಅಂತ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಮತ್ತು ಪೋಸ್ಟ್ ಆಫೀಸ್ ಯಾವ್ದು ಬರುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಮತ್ತು ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಸ್ಟಿಕ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಸ್ಟೇಟ್ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಷ್ಟು ಅಡ್ರೆಸ್ ಪ್ರೂಫ್ಗೆ ಸಂಬಂಧಪಟ್ಟಿದ್ದು. ಮತ್ತು ಕಮ್ಯುನಿಕೇಷನ್ ಡೀಟೇಲ್ಸ್ ಅಂದರೆ ನಿಮ್ಮ ಒಂದು ಮಗುವಿಗೆ ಒಂದು ಆಧಾರ್ ಕಾರ್ಡ್ನ ನೀವು ಮಾಡಿಸ್ಬೇಕಂದ್ರೆ ಕಮ್ಯುನಿಕೇಷನ್ ಯಾರದ ಒಂದು ನಂಬರ್ನ ಕೊಡಬೇಕಾಗತ್ತೆ, ಒಂದು ರನ್ನಿಂಗ್ ಇರೋವಂಥ ಮೊಬೈಲ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಅಂದರೆ ಕಮ್ಯುನಿಕೇಷನ್ಗೆ ಸಂಬಂಧಪಟ್ಟಂತೆ ಒಂದು ಮೊಬೈಲ್ ನಂಬರ್ನ ಇಲ್ಲೇ ಹಾಕಿ ಹಾಕಿದ ನಂತರ ನೀವು ಇಲ್ಲಿ ಏನು ಮಾಡಬೇಕು, ವೆರಿಫೈ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ವೆರಿಫೈ ಅಂತ ನೀವು ಕ್ಲಿಕ್ ಮಾಡಿ. ಈಗ ಇಲ್ಲಿ ವೆರಿಫೈ ಅಂತ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಒಂದು ನೀವು ಕೊಟ್ಟಂಥ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಫ್ರೆಂಡ್ಸ್. ಆ ಓ ಟಿ ಪಿನ ನಾವು ಇಲ್ಲಿ ಎಂಟರ್ ಓ ಟಿ ಪಿ ಅಂತ ಇದೆ ನೋಡಿ ಫ್ರೆಂಡ್ಸ್, ಅಲ್ಲೇ ಹಾಕಬೇಕಾಗುತ್ತೆ. ನಂತರ ವೆರಿಫೈ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನೀವು ಈ ರೀತಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಒಂದು ಕೊಟ್ಟಂಥ ಒಂದು ಮೊಬೈಲ್ ನಂಬರ್ ಕೂಡ ವೆರಿಫೈ ಆಗುತ್ತೆ. ನಂತರ ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಮೇಲ್ ಐ ಡಿ ಕೊಡಂಗಿದ್ರೆ ನೀವು ಕೊಡ್ಬೋದು, ಇದೇನು ಮ್ಯಾಂಡೇಟ್ ಇಲ್ಲ ಫ್ರೆಂಡ್ಸ್. ನೀವು ನಂತರ ಇಲ್ಲಿ ಏನು ಮಾಡ್ಬೇಕು, ಕೆಳಗಡೆ ಪ್ರಿವ್ಯೂ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು ಮಗುವಿನ ಆಧಾರ್ ಕಾರ್ಡ್ನ ನೀವು ಬಾಲ್ ಆಧಾರ್ ಕಾರ್ಡ್ನ ಮಾಡ್ಸೋಕ್ಕೆ ನೀವು ಏನೇನು ಡೀಟೇಲ್ಸ್ ಕೊಟ್ಟಿದ್ರಿ ಅನ್ನೋದನ್ನ ಒಂದ್ಸಲ ಕರೆಕ್ಟಾಗಿ ಇಲ್ಲಿ ನೀವು ನೋಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲ ಕರೆಕ್ಟಾಗಿ ಇದೆ ಅಂದರೆ ನೀವು ಇಲ್ಲಿ ಏನು ಮಾಡ್ಬೇಕು, ಕನ್ಫರ್ಮ್ ಅಂತ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ನಂತರ ಮತ್ತೆ ಇಲ್ಲಿ ಸ್ಟೇಟ್ ಕೇಳುತ್ತೆ ಫ್ರೆಂಡ್ಸ್. ನೀವು ನಿಮ್ಮ ಒಂದು ಸ್ಟೇಟ್ ಯಾವುದು ಅಂತ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇಲ್ಲಿ ಸಿಟಿ, ನಿಮ್ಮ ಒಂದು ಸಿಟಿ ಯಾವುದು ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮ್ಮ ಒಂದು ಸಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಬ್ರಾಂಚ್ ಕೇಳುತ್ತೆ, ಬ್ರಾಂಚನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಅಂದರೆ ನಿಮಗೆ ಸೇಮ್ ಆ್ಯಸ್ ನೀವು ಆಧಾರ್ ಕಾರ್ಡ್ ಮಾಡಿಸಿದ ಟೈಮ್ಗೆ ಬುಕ್ ಅಪಾಯಿಂಟ್ಮೆಂಟ್ ಮಾಡ್ತಿರಲ್ಲ ಫ್ರೆಂಡ್ಸ್, ಅದೇ ಟೈಪೇ ಇರುತ್ತೆ. ಇದು ಕೂಡ ನಿಮಗೆ ಸೇಮ್ ಆ್ಯಸ್ ಇಟ್ ಯು ಇದೇ ರೀತಿಯಾಗಿ ನಿಮಗೆ ಇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ನಿಮ್ಮ ಒಂದು ಯಾವ ಒಂದು ಸ್ಟೇಟ್ ಕೊಟ್ಟಿರ್ತೀರ, ಒಂದು ಯಾವ ಡಿಸ್ಟ್ರಿಕ್ಟ್ ಕೊಟ್ಟಿರ್ತೀರ, ಯಾವ ಒಂದು ಬ್ರಾಂಚ್ ಕೊಟ್ಟಿರ್ತೀರ, ಅಲ್ಲಿಗೆ ನೀವು ಇದನ್ನು ಒಂದು ಪ್ರಿಂಟೌಟ್ನ ನೀವು ತಗೊಂಡು ಹೋಗಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ನಂತರ ನಾವು ಇಲ್ಲಿ ಏನು ಮಾಡ್ಬೇಕಪ್ಪ ಅಂತಂದರೆ ನಿಮ್ಮ ಒಂದು ನೀವು ಒಂದು ಬಾಲ್ ಆಧಾರ್ ಕಾರ್ಡ್ನ ನೀವು ಮಾಡ್ಸೋಕ್ಕೆ ಯಾವ ಡೇಟಿಗೆ ಹೋಗ್ತೀರ ಅಂತ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೀವು ಅದೇ ರೀತಿಯಾಗಿ ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಒಂದು ಇಲ್ಲಿ ಟೈಮಿಂಗ್ ಕೂಡ ಬರುತ್ತೆ ಫ್ರೆಂಡ್ಸ್, ಆ ಟೈಮಿಂಗ್ ಕೂಡ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನಾವು ಇಲ್ಲಿ ನಿಮಗೆ ಬೇಕಾದಂಥ ಒಂದು ಡೇಟ್ ಅಂದರೆ ನೀವು ಯಾವ ಒಂದು ದಿನ ಫ್ರೀ ಇರ್ತೀರೋ ಆ ಡೇಟನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ನೀವು ಈ ಒಂದು ಅಪಾರ್ಟ್ಮೆಂಟ್ ಅಕ್ನಾಲೆಜ್ಮೆಂಟ್ನ ತಗೊಂಡು ಹೋಗಬೇಕಾಗತ್ತೆ. ಅಂದರೆ ನಿಮ್ಮ ಮಗುವಿನ ಒಂದು ಬಾಲ ಆಧಾರ್ ಕಾರ್ಡ್ ಮಾಡೋಕೆ ನಿಮ್ಮ ಒಂದು ಡೇಟ್, ನಿಮಗೆ ಆ ಡೇಟ್ ಫ್ರೀ ಇರ್ತೀರ, ಯಾವ ಟೈಮ್ ಫ್ರೀ ಇರ್ತೀರ ಅನ್ನೋದನ್ನು ಇಲ್ಲಿ ಟೈಮಿಂಗ್ ಕೂಡ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ಇಲ್ಲಿ ಏನು ಮಾಡಬೇಕು, ಈ ರೀತಿಯಾಗಿ ನಿಮಗೆ ಒಂದು ಇಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಂಥ ಒಂದು ಡೇಟು ಟೈಮ್ ಬಂದುಬಿಡುತ್ತೆ ಫ್ರೆಂಡ್ಸ್. ನಂತರ ನಾವು ಇಲ್ಲಿ ಏನು ಮಾಡಬೇಕು, ಕೆಳಗಡೆ ಬಂದರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಅಂತ ಒಂದು ಆಪ್ಷನ್ ಇದೆ ಫ್ರೆಂಡ್ಸ್, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ನಿಮಗೆ ಯುವರ್ ಅಪಾಯಿಂಟ್ಮೆಂಟ್ ಈಸ್ ಫಿಕ್ಸ್ಡ್ ಅಂತ ಬರುತ್ತೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು ಯುವರ್ ಅಪಾಯಿಂಟ್ಮೆಂಟ್ ಫಿಕ್ಸ್ಡ್ ಅಂತ ಬರುತ್ತೆ, ಓಕೆ ಅಂತ ನೀವು ಕ್ಲಿಕ್ ಮಾಡಿ. ಓಕೆ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಒಂದು ಅಕ್ನಾಲೆಜ್ಮೆಂಟ್ ಕಾಪಿ ಬರುತ್ತೆ ಫ್ರೆಂಡ್ಸ್. ಅಂದರೆ ನೀವು ಈ ಒಂದು ಕಾಪಿನ ನೀವು ತಗೊಂಡು ಅದ್ರ ಜೊತೆಗೆ ಯಾವ ಡಾಕ್ಯುಮೆಂಟ್ ತಗೊಂಡು ಹೋಗ್ಬೇಕಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ತಿರ್ಬೋದು ಫ್ರೆಂಡ್ಸ್, ನಿಮಗೆ ನೀವು ಒಂದು ಏನೆಲ್ಲ ನೀವು ಮಗುವಿನ ಒಂದು ಬಾಲ ಆಧಾರ್ ಕಾರ್ಡ್ನ ನೀವು ಮಾಡ್ಸೋಕೆ ಒಂದು ಏನೆಲ್ಲ ಡೀಟೇಲ್ಸ್ ಕೊಟ್ಟಿದ್ರೆ ಮತ್ತು ಸರ್ವಿಸ್ ರಿಕ್ವೆಸ್ಟ್ ನಂಬರ್ ಅಂತ ಬರುತ್ತೆ, ಇದನ್ನು ನಾವು ಇಲ್ಲಿ ಪ್ರಿಂಟ್ ಅಪಾಯಿಂಟ್ಮೆಂಟ್ ಸ್ಲಿಪ್ ಅಂತ ಇದೆ ಫ್ರೆಂಡ್ಸ್. ಇದನ್ನು ನಾವು ಒಂದು ಪ್ರಿಂಟನ್ನು ತಗೊಳ್ಬೇಕಾಗುತ್ತೆ. ನಾವು ತಗೊಂಡು ಏನು ಮಾಡ್ಬೇಕಪ್ಪ ಅಂತಂದರೆ ನಂತರ ನಿಮಗೆ ಈ ಒಂದು ಪ್ರಿಂಟ್ ಅಪಾಯಿಂಟ್ಮೆಂಟ್ ಸ್ಲಿಪ್ ಜೊತೆಗೆ ನೀವು
ಐ ಡಿ ಕಾರ್ಡ್ ಪ್ರೂಫ್ ಏನಾದರೂ ಇತ್ತಪ್ಪ ಅಂದರೆ ಸ್ಕೂಲ್ನಲ್ಲಿ ಒಂದು ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ಫ್ರೆಂಡ್ಸ್, ಒಂದು ಎಲ್ ಕೆ ಜಿ ಯು ಕೆ ಜಿ ಓದೋ ಮಕ್ಕಳಿಗೆ ಆ ಒಂದು ಐ ಡಿ ಕಾರ್ಡ್ ಪ್ರೂಫ್ ಕೂಡ ಒಂದು ಐಡೆಂಟಿ ಪ್ರೂಫ್ ಆಗಿ ನಡೆಯುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅಂದರೆ ಬರ್ತ್ ಸರ್ಟಿಫಿಕೇಟ್ ಆದರೂ ನಡೆಯುತ್ತೆ, ಮತ್ತು ಏನು ನಿಮಗೆ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ನೀವು ಡಿಸ್ಚಾರ್ಜ್ ಆಗ ಸಂದರ್ಭದಲ್ಲಿ ಒಂದು ಸ್ಲಿಪ್ ಕೊಟ್ಟಿರ್ತಾರೆ ಫ್ರೆಂಡ್ಸ್, ಆ ಸ್ಲಿಪ್ ಆದರೂ ಕೂಡ ನಡೆಯುತ್ತೆ. ಮತ್ತು ನಿಮಗೆ ಸ್ಕೂಲ್ನಲ್ಲಿ ಯಾವುದಾದ್ರೂ ಒಂದು ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ ಮಗುವಿಗೆ, ಒಂದು ಎಲ್ ಕೆ ಜಿ ಯು ಕೆ ಜಿ ಮಗುವಿಗೆ ಒಂದು ಸ್ಕೂಲ್ನಲ್ಲಿ ಐ ಡಿ ಕಾರ್ಡ್ ಕೊಟ್ಟಿರ್ತಾರೆ, ಆ ಐ ಡಿ ಕಾರ್ಡ್ ಕೂಡ ನಡೆಯುತ್ತೆ ಫ್ರೆಂಡ್ಸ್. ಅದ್ರ ಜೊತೆಗೆ ಒಂದು ತಂದೆ ತಾಯಿಗೆ ಸಂಬಂಧಪಟ್ಟಂಥ ಒಂದು ಆಧಾರ್ ಕಾರ್ಡ್ನ ನಾವು ತಗೊಂಡು ಹೋಗಬೇಕಾಗುತ್ತೆ. ಇವು ನಾಲ್ಕು ಡಾಕ್ಯುಮೆಂಟ್ನ ನಾವು ತಗೊಂಡು ಸೀದಾ ನೀವು ಏನು ನಿಮ್ಮ ಒಂದು ಆಧಾರ್ ಕಾರ್ಡ್ ಎನ್ರೋಲ್ಮೆಂಟ್ ಸೆಂಟರ್ ಇರುತ್ತಲ್ಲ ಫ್ರೆಂಡ್ಸ್, ಅಲ್ಲಿಗೆ ಹೋದರೆ ನಿಮಗೆ ಡೈರೆಕ್ಟಾಗಿ ಅಲ್ಲಿ ಯಾವುದೇ ಒಂದು ಫಾರ್ಮ್ನ ಫಿಲಪ್ ಮಾಡಿದೆ ನೀವು ಅಲ್ಲಿ ಒಂದು ಕಾಯುವಂಥ ಒಂದು ಅವಶ್ಯಕತೆ ಇರೋದಿಲ್ಲ. ನೀವು ಕೊಟ್ಟಂಥ ಒಂದು ಡೇಟ್ಗೆ, ಕೊಟ್ಟಂಥ ಒಂದು ಪ್ಲೇಸ್ಗೆ, ಟೈಮ್ಗೆ ನೀವು ಹೋದರೆ ಸಾಕು ನಿಮಗೆ ಅಲ್ಲಿ ನಿಮ್ಮ ಒಂದು ಬಾಲ್ ಆಧಾರ್ ಕಾರ್ಡ್ನ ನಿಮ್ಮ ಮಗುವಿಗೆ ಒಂದು ಬಾಲ್ ಆಧಾರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಒಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಆ ಒಂದು ಎಂಟ್ರಿನ ಮಾಡಿಸ್ಕೊಂಡು ಒಂದು ಅಕ್ನಾಲೆಜ್ಮೆಂಟ್ ನಂಬರ್ನ ಕೊಟ್ಟು ಕಳಿಸ್ತಾರೆ ಅಂತಲೇ ಹೇಳ್ಬೋದು. ಅದು ವಿತಿನ್ 60 ಡೇಸ್ ಒಳಗಡೆ ನಿಮ್ಮ ಒಂದು ಮಗುವಿನ ಬಾಲ್ ಆಧಾರ್ ಕಾರ್ಡ್ ಅಥವಾ ಬ್ಲೂ ಕಲರ್ಡ್ ಆಧಾರ್ ಕಾರ್ಡು ನಿಮ್ಮ ಒಂದು ಮನಿ ಅಡ್ರೆಸ್ಗೆ ಬಂದು ಸೇರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನಿಮಗೆ ಈ ಒಂದು ಮಗುವಿನ ಒಂದು ಬಾಲ್ ಆಧಾರ್ ಕಾರ್ಡ್ ಮಾಡ್ಸೋಕೆ ಎರಡು ರೀತಿಯ ಒಂದು ಆಪ್ಷನ್ನು ಇದಾವೆ ಫ್ರೆಂಡ್ಸ್. ನೀವು ಎನ್ರೋಲ್ಮೆಂಟ್ ಸೆಂಟ್ರಿಗೆ ಹೋಗಿ ಅಲ್ಲಿ ಫಾರಮ್ನ ತುಂಬಿ ನೀವು ಡೈರೆಕ್ಟಾಗಿ ಅಲ್ಲಿ ಮಾಡಿಸ್ಬೋದು, ಅಥವಾ ಆನ್ಲೈನ್ ಮುಖಾಂತರ ಈ ರೀತಿಯಾಗಿ ಬುಕ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ನೀವು ಡೈರೆಕ್ಟಾಗಿ ಹೋಗಿ ಅಲ್ಲಿ ವೇಟ್ ಮಾಡ್ದೇ ನೀವು ನಿಮ್ಮ ಒಂದು ಮಗುವಿನ ಒಂದು ಬಾಲ್ ಆಧಾರ್ ಕಾರ್ಡ್ ಅಥವಾ ಏನು ಬ್ಲೂ ಕಲರ್ ಆಧಾರ್ ಕಾರ್ಡ್ ಅಂತೀವಲ್ಲ ಅದನ್ನು ನಾವು ಮಾಡಿಸ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನಾವು.